ಮಟ್ಟದಲ್ಲಿ ಒಂದು ಜನರ ಜನರನ್ನ ಬಡದೆಬ್ಬಿಸಿದ ನಂತರ ಈಗ ಲುಕೌಟ್ ನೋಡಿ ಸರ್, ಎಫ್ ಐ ಆರ್ ಮಾಡಿದ್ರೆ ಅರೆಸ್ಟ್ ಆಗಿಬಿಡ್ತಿದ್ರಲ್ಲ, ಜಪಾನ್ ಜರ್ಮನಿ ಎಲ್ಲ ಹೇಳ್ತಾ ಇದ್ರೆ ಅದೆಲ್ಲ ಹೋಗೋಕ್ಕಾಗ್ತಿರ್ಲಿಲ್ಲ. ಸರ್, ಬಿಜೆಪಿ ಮೌನವಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮೌನ ಅಂದ್ರೆ ಏನು, ಇನ್ನೇನು ನಾವೆಲ್ಲ ಹೇಳಿದೀವಿ ಅವ್ರನ್ನ, ನೀವೇ ಬಿಟ್ಟಿದ್ದು, ನಿಮ್ದು ಹ್ಯಾಂಡ್ ಇನ್ ಗ್ಲೌ ಇದ್ದೀರಿ ನೀವು ಸಿದ್ದರಾಮಯ್ಯನವರೇ. 21ನೇ ತಾರೀಕು ಬಂದರೂ ಸಹಿತ ಸಿದ್ದರಾಮಯ್ಯನವರು ಬೇಕಂತಲೇ ಎಫ್ ಐ ಆರ್ ಮಾಡಿಸ್ಲಿಲ್ಲ. ಸಿದ್ದರಾಮಯ್ಯನವ್ರದ್ದು ರೇವಣ್ಣವರು ಏನೋ ಒಂದು ಹೊಂದಾಣಿಕೆ ಇದೆ, ಮತ್ತು ಅವರೇ ಹೇಳಿದಾರಿಲ್ಲ, ಪ್ರಜ್ವಲ್ನ ಸೋದರ ನನ್ನನ್ನು ಈ ಸಿಡಿಗೆ ಸಂಬಂಧಿಸಿದಂತೆ ನನಗೆ ಬಂದು ಭೇಟಿ ಮಾಡಿದ್ದ ಅಂತ. ಮತ್ತು ಆವಾಗ ಯಾಕೆ ನೀವು ಕ್ರಮ ಕೈಗೊಳ್ಳಿಲ್ಲ, ಅದನ್ನು ತಕ್ಷಣ ಎಲ್ಲಿದೆ ಏನೋ ನೋಡಿ, ಅದು ಎಷ್ಟು ಸ್ವರೂಪ ಗಂಭೀರವಾಗಿದೆ ಅಂತ ನಿಮಗೆ ಗೊತ್ತಿದ್ದು ಆರಾಮಾಗಿ ಮಲಗಿ. ನೀವು ಇವತ್ತು ಬಿ ಜೆ ಪಿ ಮೇಲೆ ಆರೋಪ ಮಾಡ್ತೀರಿ, ಮತ್ತು ಇನ್ನೊಂದು ಅವ್ರಿಗೆ ವೀಸಾ ಕೊಟ್ಟರು, ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಕೊಟ್ಟರು, ನಾಚಿಕೆ ಮಾನ ಮರ್ಯಾದೆ ಇದ್ದಂಥವ್ರು ಈ ರೀತಿ ಯಾರೂ ಮಾತಾಡಲ್ಲ. ಯಾಕೆಂದರೆ ಯಾರೇ ಒಬ್ಬ ವ್ಯಕ್ತಿ ಎಂ ಪಿ ಆಗಿ ಆಯ್ಕೆಯಾದ 3-4 ದಿವಸದಲ್ಲಿ ಅವ್ರಿಗೆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಸಿಗ್ತದೆ. ಆಲ್ ಎಂ ಪಿಸ್ ಆರ್ ಎಂಟೈಟಲ್ ಫಾರ್ ದ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್. ಆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ತೊಗೊಂಡ್ರೆ ಹಲವಾರು ದೇಶಗಳಿಗೆ ವಿತೌಟ್ ವೀಸಾ ಹೋಗ್ತಾರೆ, ಆನ್ ಅರೈವಲ್ ವೀಸಾ ಇರ್ತದೆ. ಅದು ಇಷ್ಟು ಗೊತ್ತಿಲ್ಲ ಸಿದ್ದರಾಮಯ್ಯನವ್ರಿಗೆ, ಮತ್ತು ಇಲ್ಲಿ ಮಾತನಾಡ್ತಿರುವಂಥ ಬೇರೆ ಬೇರೆ ಕಾಂಗ್ರೆಸ್ಸಿನ ನಾಯಕರಿಗೆ, ಡಿ ಕೆ ಶಿವಕುಮಾರ್ಗೆ. ಏನು ಮಾತಾಡ್ತಾ ಇದ್ದೀರಿ ನೀವು? ಹಾಗಾಗಿ ಎಲ್ಲವೂ ಕೇಂದ್ರದ ಮೇಲೆ ಹಾಕ್ಬೇಕು ಅನ್ನುವಂಥ ಒಂದು ಪ್ರವೃತ್ತಿ. ಪ್ರಜ್ವಲ್ಗೆ ಮೊದಲೇ ಗೊತ್ತಿತ್ತು, ಬಿಜೆಪಿ ಮಾಹಿತಿ ಇತ್ತು. ನೋಡಿ, ನಮ್ಮ ಕಡೆ ಯಾವುದೇ ರೀತಿಯಾದಂಥ ಮಾಹಿತಿ ಇನ್ ದಿ ಸೆನ್ಸ್, ಯಾರಿಗೋ ಒಬ್ಬರಿಗೆ ಟಿಕೆಟ್ ಕೊಡಬೇಕು, ಯಾರಿಗೋ ಒಬ್ಬರಿಗೆ ಪ್ರಮೋಷನ್ ಆಗಬೇಕು ದೊಡ್ಡ ಮಟ್ಟದಲ್ಲಿ ಅಂದಾಗ, ಈಗ ಯಾವುದೇ ಆರ್ಗನೈಸೇಷನ್, ಇವನ್ ನಮ್ಮ ಆರ್ಗನೈಸೇಷನ್ದಲ್ಲಿ ಪ್ರಮೋಷನ್ಗಳು ಬಂದಾಗ ಎಲಿಗೇಷನ್ ಆಗ್ತಾರೆ. ಈಗ ನಮ್ಮ ಇದರಲ್ಲೇ ಡಿಪಾರ್ಟ್ಮೆಂಟಲ್ಲಿ ಅನೇಕ ಎಲಿಗೇಷನ್ ನಮ್ಮ ಹತ್ರ ಬಂದಿರ್ತಾರೆ. ಆ ಎಲಿಗೇಷನ್ದಲ್ಲಿ ಏನಾದರೂ ಒಂದು ಮಿನಿಮಮ್ ಆದರೂ ಪ್ರೂಫ್ ಸಿಗಬೇಕು, ನಮಗೇನಾದರೂ ವಿಡಿಯೋನ ಸಿಗಬೇಕಂತಿಲ್ಲ, ಈ ರೀತಿ ಆಗಿದೆ ಅಂಥೇಳಿ ಒಂದಿದ್ದು ಒಂದು ಯಾವುದೋ ಪತ್ರ ಬಂದಿತ್ತು ಅಂತ ಹೇಳ್ತಾರೆ, ಅದರದ್ದು ಸತ್ಯಾಸತ್ಯತೆ ಬಗ್ಗೆ ಇನ್ನೂ ವೆರಿಫೈ ಆಗಿಲ್ಲ. ನನ್ನ ಪ್ರಕಾರ ನಮಗೇನೂ ಗೊತ್ತಿರಲಿಲ್ಲ, ಮತ್ತು ಅವ್ರ ಪಾರ್ಟಿ ತೀರ್ಮಾನ ಮಾಡಬೇಕು. ನಮ್ದು ಅಲೈನ್ಸ್ ಅವ್ರು ಅಷ್ಟೇ, ನಾವು ಪಾರ್ಟಿ ನಾವು ನಡೆಸ್ತಾ ಇಲ್ಲ, ಬಿ ಜೆ ಪಿ ಒಳಗಾಗಿದ್ದರೆ ನಾವು ಜವಾಬ್ದಾರರು. ದಿನೇಶ್ ಗುಂಡೂರಾವ್ ಹೇಳ್ತಾರೆ, ಜೋಶಿ ಅವರಿಗೆ ಎಲ್ಲ ಗೊತ್ತಿತ್ತು ವಿಚಾರ, ಅವರ ಯಾಕೆ ಮುಚ್ಚಿಟ್ರು ಅಂತ ಅಲ್ಲ, ಅವರು ಗುಂಡೂರಾಯರಿಗೆ ಅವ್ರ ಕನಸು ಬಿದ್ದಿತ್ತು, ಜೋಶಿ ಅವರಿಗೆ ಗೊತ್ತಿತ್ತು ಅಂತ ಹೇಳಿ. ಗುಂಡೂರಾಯರು ಬೆಂಗಳೂರಾಗಿರೋರು, ನಾನು ಹುಬ್ಬಳ್ಳಿಯಲ್ಲಿರೋನು, ಆದರೆ ಗುಂಡೂರಾಯರು ಮಂತ್ರಿ ಇದ್ದಾರೆ, ಅವರಿಗೆ ಗೊತ್ತಿರಲಿಲ್ಲ, ನನಗೆ ಗೊತ್ತಿತ್ತು. ಅವರು ಗುಂಡೂರಾಯರು ಒಬ್ಬ ಸ್ವಲ್ಪ ಸೆನ್ಸಿಟಿವ್ ರಾಜಕಾರಣಿ ಅಂತ ಅಂದ್ಕೊಂಡಿನಿ. ಅವರು ರಾಹುಲ್ ಗಾಂಧಿ ಜೊತೆ ಮಾತಾಡಬೇಡ ಅಂತ ನಾನು ಅವ್ರಿಗೊಂದು ಸಲಹೆ ಕೊಡ್ತೇನೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಪ್ರಜಾ ಟಿವಿ ಕನ್ನಡ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗೋಸ್ಕರ ಬೆಲ್ ಐಕಾನ್ ಕ್ಲಿಕ್ ಮಾಡಿ.